ರಾಜಕೀಯ ನಿಮ್ಗೇನು ಹೊಸ್ತಲ್ಲ, ತಂದೆಯವ್ರ ರಾಜಕಾರಣ ಮಾಡ್ತಿರೋ ತಂದೆಯವ್ರ ನೆರಳಲ್ಲ. ನೀವಾಗಲೇ ಯುವ ಮೋರ್ಚಾದಲ್ಲಿ ಇದಾಗಿದ್ರೆ ಪಕ್ಷದಲ್ಲಿ ಸಕ್ರಿಯವಾಗಿ ಕಳೆದ ಚುನಾವಣೆ ಕಡೆಗಳಿಗೆ ಗಾಂಧಿನಗರಕ್ಕೆ ಕಾಲಿಟ್ರಿ. ನಿರೀಕ್ಷೆ ಇತ್ತ ಅಷ್ಟು ಓಟ್ ಬರುತ್ತೆ, ಇಲ್ಲ ಅಷ್ಟು ಕಡಿಮೆ ಅಂತರದಲ್ಲಿ ಸೋಲ್ತೀರಿ ಅನ್ನೋ ಲೆಕ್ಕಾಚಾರ ಏನಾರಿತ್ತ? ಕಳೆದ ಬಾರಿ ನಾನು ಇಲ್ಲೇ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ರಾಜಕಾರಣ ಮಾಡ್ತಾ ಇರಲಿಲ್ಲ. ನಾನು ಕಳೆದ 6 ವರ್ಷಗಳ ಅಂದರೆ ನಾನು ಕಳೆದ ಬಾರಿ ಎಲೆಕ್ಷನ್ ನಿಲ್ಲೋದಕ್ಕೆ ಮುಂಚೆ 6 ವರ್ಷಗಳ ಕಾಲ ಬೆಂಗಳೂರು ನಗರಕ್ಕೆ, ಆವಾಗ ಬೆಂಗಳೂರು ಈ ರೀತಿ ಬೆಂಗಳೂರು ನಾರ್ತ್ ಸೌತ್ ಸೆಂಟರ್ ಅಂತ 3 ಭಾಗ ಆಗಿರಲಿಲ್ಲ ಆವಾಗ, ಅಂದರೆ ಬಿ ಜೆ ಪಿ ಪಕ್ಷದಲ್ಲಿಗೆ. ಆವಾಗ ಬೆಂಗಳೂರು ಸಿಟಿ ಮತ್ತು ಬೆಂಗಳೂರು ಅರ್ಬನ್ ಅಂತ 2 ಭಾಗ ಇತ್ತು. ಅದರಲ್ಲಿ ಬೆಂಗಳೂರು ನಗರಕ್ಕೆ ನಾನು ಅಧ್ಯಕ್ಷ ಆಗಿ 6 ವರ್ಷಗಳ ಕಾಲ ನಾನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ ಯುವ ಮೋರ್ಚಾದಲ್ಲಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮತ್ತು ನಾನು ಹುಟ್ಟು ಬೆಳೆದಿದ್ದು ಕೂಡ ಗಾಂಧಿನಗರ ಕ್ಷೇತ್ರದಲ್ಲೇ, ಶೇಷಾದ್ರಿಪುರದಲ್ಲೇ ನಾನು ಹುಟ್ಟು ಬೆಳೆದಿದ್ದು. ನಮ್ಮ ತಂದೆಯವರು ಕೂಡ 1970ರಲ್ಲೇ ಜನಸಂಘದಿಂದ ಅದೇ ಪೈಪ್ಲೈನಲ್ಲಿ ಅವರು ಕಾರ್ಪೊರೇಟರ್ ಆಗಿದ್ದರು. 72ರಲ್ಲೇ ಅವರು ಜನಸಂಘದಿಂದನೇ ಗಾಂಧಿನಗರ ಕ್ಷೇತ್ರದಲ್ಲಿ ಅವರು ಚುನಾವಣೆಯನ್ನು ಕೂಡ ಎದುರಿಸಿದರು. ಆ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ 4 ಜನಕ್ಕೆ ಜನಸಂಘದಲ್ಲಿ ಇದು ಬಂದಿತ್ತು, ಅಂದರೆ ಡೆಪಾಸಿಟ್ ವಾಪಸ್ ಬಂದಿತ್ತು. ಅದನ್ನು ಸಂಭ್ರಮಾಚರಣೆ ಮಾಡಿದಂಥ ಕೆಲವರು 4 ಜನದಲ್ಲಿ ಇವರು ಒಬ್ಬರು. ಆ ರೀತಿ ಹಿನ್ನೆಲೆ ಇರತಕ್ಕಂಥ ಒಂದು ಇದರಲ್ಲಿ ನಾನು ಬಂದಿದ್ದು. ಆವಾಗ ನಾನು ಕೇಳಿಕೊಂಡೆ ನನಗೆ ಈ ಕ್ಷೇತ್ರದಲ್ಲಿ ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಅಂಥೇಳಿ. ಕೊನೆ ಮೂಮೆಂಟಲ್ಲಿ ಕನ್ಸಿಡರ್ ಮಾಡಿ ನನಗೆ ಟಿಕೆಟನ್ನು ಕೊಟ್ಟರು. ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಮಾಡಿದ್ವಿ. ಬಟ್ ಕೊನೆಯಲ್ಲಿ ನನಗೆ ಚೆನ್ನಾಗಿ ಕಾನ್ಫಿಡೆನ್ಸ್ ಬಂತು, 100% ಗೆಲ್ಬೋದಿದು, ಒಳ್ಳೆ ಕ್ಷೇತ್ರ. ಯಾಕೆಂತಂದರೆ ಇದುವರೆಗೂ ಅಲ್ಲಿ ಬಿ ಜೆ ಪಿ ಗೆಲ್ಲಕ್ಕಾಗಿರಲಿಲ್ಲ, ಯಾಕೆ ಗೆಲ್ಲಕ್ಕಾಗೋದಿಲ್ಲ ಅಂಥೇಳಿ ಚಾಲೆಂಜ್ ತೊಗೊಂಡು ನಾವು ಭಾಳಷ್ಟು ಕೆಲಸ ಮಾಡಿದ್ವಿ. ಬಟ್ ಸಮಯಾವಕಾಶ ಸಾಕಾಗಲಿಲ್ಲ ನನಗೆ. 22 ದಿನ ಇತ್ತು. 22 ದಿವಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಜನ ಮತದಾರರುಗಳನ್ನ ನಾವು ಭೇಟಿ ಮಾಡಿ ಒಂದಷ್ಟು ಮತಯಾಚನೆಯನ್ನು ಮಾಡಿದ್ವಿ. ಪಕ್ಷ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿತ್ತು, ಅದಾಗಲೇ ಮೋದಿಯವರ ಸರ್ಕಾರ ಕೂಡ ಇತ್ತು. ಸೊ ಹಾಗಾಗಿ ಒಂದು ಹಂತದ ತನಕ ನಾವು ಮತವನ್ನು ನಾವು ಗಳಿಸ್ಬೋದಾಗಿತ್ತು. ಬಟ್ 10,000 ಮತದಲ್ಲಿ ನಾನು ಪರಾಜಯ ಹೊಂದಬೇಕಾಗಿತ್ತು. ಬಟ್ ಪರಾಜಯ ಹೊಂದಿದ್ದೀನಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮನೇಲಿ ಕೂತ್ಕೊಳ್ಳಿಲ್ಲ. ಅದಾದಮೇಲೂ ನಾನು ನಿರಂತರವಾಗಿ ಕ್ಷೇತ್ರದಲ್ಲಿ ಈಗೂ ಕೂಡ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಸಪ್ತಗಿರಿ ಗೌಡ್ರಿಗೆ ಕಾನ್ಫಿಡೆನ್ಸ್ ಇದೆ. ಈಗ ಕರ್ನಾಟಕ TV ಸರ್ವೆ ಕೂಡ ಮೊನ್ನೆ ಮತ್ತೆ ಇವೆಲ್ಲ ಮಾಡಿದಾಗಲೂ ಕೂಡ ನಿಮ್ದೊಂದು ಟ್ರೆಂಡ್ ಲೆಕ್ಕಾಚಾರ, ಬಿಕಾಸ್ ಆಫ್ ಘಟಾನುಘಟಿ ಒಂದಷ್ಟು ನಾಯಕರು ನಿಮ್ಮ ಪಾರ್ಟಿ, ಈಗ ನಾಗರಾಜ್ ಅವರು ನಿಮ್ಮ ಪಾರ್ಟಿ ಸೇರಿದ್ದಾಗ್ಬೋದು, ಆಮೇಲೆ ಪಕ್ಷದ ಸನ್ನಿವೇಶ ಆಗ್ಬೋದು, ಎಲ್ಲವೂ ಕೂಡ ಒಂದು ರೀತಿ ಪೂರಕ ವಾತಾವರಣ ಇದೆ. ಆದರೂ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಜನ ಆಕಾಂಕ್ಷಿಗಳು ಸಪ್ತಗಿರಿಗೌಡರಿಗೆ ತೊಡಕಾಗ್ತಾರೆ ಅನ್ನೋ ಲೆಕ್ಕಾಚಾರಗಳು ಹೇಳ್ತಾರೆ, ಹೌದಾ? ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಏನಾಗುತ್ತೆ, ಇಲ್ಲಿ ನಾವು ಪಕ್ಷ ಗೆದ್ದಿಲ್ಲದೆ ಇರೋ ಕಾರಣದಿಂದ ಹಲವಾರು, ಇವಾಗ ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಒಂದಷ್ಟು ಜನ ಆಸ್ಪಿರೆಂಟ್ಸ್ ಇದ್ದೇ ಇರ್ತಾರೆ. ಅಲ್ಲಿ ಬಿ ಜೆ ಪಿ, ಇವಾಗ ಕೆಲವು ಕಡೆ ಬಿ ಜೆ ಪಿ ನಮ್ಮ MLA ಇದ್ದರೂ ಕೂಡ ಅಲ್ಲೂ ಅವ್ರದ್ದು ಹೊರತುಪಡಿಸಿ ಅವ್ರಿಗಾಗಲೇ ಭಾಳ ದೇಶದಿಂದ ಇದ್ದಾರೆ MLAಗಳನ್ನ, ನಮಗೂ ಒಂದು ಅವಕಾಶ ಕೊಡಿ ಅಂತ ಕೇಳುವಂಥವ್ರು ಇದೆ. ಅದು ಸ್ವಾಭಾವಿಕ. ನಮ್ಮ ಪಕ್ಷದಲ್ಲಿ ನಾವು ಪ್ರಜಾತಂತ್ರ ಹೇಗೆ ನಡೆಸ್ಕೊಂಡು ಬರ್ತಾ ಇದ್ದೀವೋ ಅದೇ ರೀತಿ ನಮ್ಮ ಪಕ್ಷದಲ್ಲೂ ಇದೆ. ಅದಕ್ಕೋಸ್ಕರ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ, ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಆ ಶಿಸ್ತು ಹೇಗೆ ಅಂತಂದರೆ, ಯಾರಿಗೆ ಕೊನೆಗೆ ಟಿಕೆಟನ್ನು ಘೋಷಣೆ ಮಾಡ್ತಾರೆ ಅವ್ರ ಜೊತೆಗೆ ನಾವು ನಿಂತು ಕೆಲಸ ಮಾಡ್ತಕ್ಕಂಥ ನಮ್ಮ ಸ್ವಭಾವನೇ ಹಾಗೆ. ಯಾಕೆಂತಂದರೆ ನಾವು ಅದೇ ರೀತಿ ನಮ್ಮನ್ನು ಬೆಳೆಸಿದ್ದಾರೆ, ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಬೆಳೆಸಿದ್ದಾರೆ, ನಮ್ಮ ಪಕ್ಷನೂ ಕೂಡ ಅದೇ ರೀತಿ ನಮಗೆ ಕಲಿಸ್ಕೊಟ್ಟಿದಂಥದ್ದು. ಅದೇ ರೀತಿ ಕೊನೆಗೆ ಆಗುತ್ತೆ. ನಾನು ಮುಂಚೂಣಿಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನೇನು ಕಳೆದ ಬಾರಿ ಸೋತ ಮೇಲೆ ನಾನು ಹೇಳ್ದಂಗೆ, ಕಳೆದ 4 ವರ್ಷ 5 ವರ್ಷದಲ್ಲಿ ಹಲವಾರು ಹೆಚ್ಚು ಕಮ್ಮಿ ಎಲ್ಲ ಮತದಾರರುಗಳನ್ನ ನಾನು ಕೂಡ ಭೇಟಿ ಮಾಡಿರ್ತಕ್ಕಂಥದ್ದಾಗಿದೆ. ಕೋವಿಡ್ ಸಮಯದಲ್ಲಿ, ಆವಾಗ ಲಾಕ್ಡೌನ್ ಆಗಿತ್ತಂಥ ಸಮಯದಲ್ಲಿ ನಾನು ಪ್ರತಿಯೊಂದು, ಅಂದರೆ ಎಲ್ಲ ಕ್ಷೇತ್ರ, ಅದರಲ್ಲೂ ಬಡವರು ಯಾರ್ಯಾರು ಇದ್ದರು, ಆ ಬಡವ್ರಿಗೆ ಏನೇನು ತಲುಪಿಸ್ಬೇಕಾಗಿತ್ತು, ಅವ್ರ ಕೋವಿಡ್ ಅಂದರೆ ಈ ಲಾಕ್ಡೌನ್ ಸಮಸ್ಯೆಗಳೆಲ್ಲರಿಗೂ ಎದುರಿಸ್ಬೇಕಾಯಿತು. ಆಗ ಅವ್ರಿಗೆ ರೇಷನ್ ಕಿಟ್ ಕೊಡೋವಂಥದ್ದು, ಔಷಧಿಗಳು ತಲುಪಿಸೋವಂಥದ್ದು, ಈ ರೀತಿ ಹಲವಾರು ಕೆಲಸಗಳನ್ನು. ಮತ್ತು ಆ ಟೈಮಲ್ಲಿ ಬ್ಲಡ್ ಬ್ಯಾಂಕ್ಗಳಲ್ಲಿ ಬ್ಲಡ್ ಸಿಗ್ತಾ ಇರಲಿಲ್ಲ, ಆ ಸಮಯದಲ್ಲಿ ಬ್ಲಡ್ ಕ್ಯಾಂಪ್ ನಡೆಸುವಂಥದ್ದು, ಈ ರೀತಿ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ನಾನು ಜನರನ್ನು ತಲುಪುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಯಾವುದೇ ಮತ್ತು ಸಂಘ ಸಂಸ್ಥೆಗಳಿಂದ ಯಾವುದಾದ್ರೂ ಅಣ್ಣಮ್ಮನ ಕೂಡಿಸುವಂಥದ್ದು, ಗಣೇಶನ ಕೂಡಿಸುವಂಥದ್ದು, ಈ ರೀತಿ ಎಲ್ಲೇ ಕಾರ್ಯಕ್ರಮ ಆದರೂ ನನ್ನನ್ನು ಕರೀತಾಯಿದ್ರು, ಆಹ್ವಾನ ಮಾಡ್ತಾಯಿದ್ರು, ನಾನು ಹೋಗ್ತಾಯಿದ್ದೆ. ಎಲ್ಲರ ಜೊತೆನೂ ಸಂಪರ್ಕ ಇಟ್ಕೊಂಡಿದ್ದೀನಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ. ಮತ್ತು ನಮ್ಮ ಪಕ್ಷನೂ ಕೂಡ ಜವಾಬ್ದಾರಿ ನನಗೆ ಈಗಿನ ನನ್ನ ಜವಾಬ್ದಾರಿ ಬೆಂಗಳೂರು ಕೇಂದ್ರ ಜಿಲ್ಲೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ನನ್ನ ಜವಾಬ್ದಾರಿ ನಿರ್ವಹಣೆ ಮಾಡ್ತಾಯಿದ್ದೀನಿ. ಆ ಜವಾಬ್ದಾರಿ ಇಟ್ಕೊಂಡು ಕೂಡ ನಾನು ಸಂಘಟನೆಯ ಮೂಲಕ ನಾನು ಪ್ರತಿಯೊಂದು ಮತದಾರನನ್ನು ಭೇಟಿ ಮಾಡೋವಂಥ ಕೆಲಸನ ನಾನು ಮಾಡಿಕೊಂಡೇ ಬರ್ತಾಯಿದ್ದೀನಿ.